ಕೇರಳಕ್ಕೆ ಇತ್ತೀಚೆಗೆ ಮಂಜೂರಾಗಿರುವ ಜಮೀನಿನಲ್ಲಿ ನಿರ್ಮಾಣಗೊಂಡಿರುವ ಕಟ್ಟೆಯಲ್ಲಿ ದಿನಾಂಕ 27/1/2024 ಹಾಗೂ 29/1/2024 ಮತ್ತು 2/2/2024 ಈ ಮೂರು ದಿನಗಳ ಕಾಲ ನಡೆಯಲಿರುವ ನಾಗಪ್ರತಿಷ್ಠೆ ಶಿಲುಮೆಯ ಗುಡಿಯಲ್ಲಿ ರಕ್ತೇಶ್ವರಿ ಮತ್ತು ಕಟ್ಟೆಯಲ್ಲಿ ಪಂಚೂರ್ಲಿ ದೈವಗಳ ಪ್ರತಿಷ್ಠೆ. ಶ್ರೀ ಕ್ಷೇತ್ರದಲ್ಲಿ ಅಷ್ಟೋತ್ತರ ಸಹಸ್ರನಾಳಿಕೆರ ಶ್ರೀ ಮಹಾಗಣಪತಿ ಹೋಮವು ಕ್ಷೇತ್ರದ ತಾಂತ್ರಿಗಳಾದ ಬ್ರಹ್ಮ ಶ್ರೀ ಕೆಮ್ಮಿಂಜೆ ನಾಗೇಶ ತಂತ್ರಿಗಳ ನೇತೃತ್ವದಲ್ಲಿ ನಡೆಯುತ್ತಿರುವುದು. ದೇವತಾ ಪ್ರಾರ್ಥನೆ ನಾಗಬನದಲ್ಲಿ ಸ್ವಸ್ತಿ ಪುಣ್ಯ ವಾಚನ ಪ್ರಸಾದ ಶುದ್ಧಿ ಸ್ಥಳ ಶುದ್ಧಿರಕ್ಷೋಗ್ನ ಹೋಮ ವಾಸ್ತು ಹೋಮ ವಾಸ್ತು ಪೂಜಾ ಬಲಿ ಪ್ರಾಕಾರ ಬಲಿ ಪ್ರಸಾದ ವಿತರಣೆ ಕಡೀರ ನಾಗಬನ ರಕ್ತೇಶ್ವರಿ ಗುಡಿ ಬಳಿ ಮಹಾಮಂಗಳಾರತಿ ಹೋಮ ಪ್ರತಿಷ್ಠಾ ಹೋಮ ಕಲಸ ಪೂಜೆ ಲೋಕ ಕಲ್ಯಾಣ ಅರ್ಥವಾಗಿ ಜರುಗಲಿರುವ ಈ ಕಾರ್ಯಕ್ರಮಕ್ಕೆ ಭಕ್ತಾದಿಗಳು ಪ್ರತಿ ಮನೆಯಿಂದ ಕನಿಷ್ಠ ಒಂದು ತೆಂಗಿನಕಾಯಿ ಸಿಪ್ಪೆ ಸಹಿತ ನೀಡಿ ಈ ಸೇವಾ ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದು. ಅಂತೆಯೇ ಭಕ್ತಾದಿಗಳು ವಸ್ತು ರೂಪದಲ್ಲಿ ಗಣಪತಿ ಹೋಮಕ್ಕೆ ಅಗತ್ಯ ಸೇವಾ ಸಾಹಿತ್ಯ ಸಾಮಗ್ರಿಗಳಾದ ತುಪ್ಪ ಅಕ್ಕಿ ತೆಂಗಿನಕಾಯಿ ಜೇನುತುಪ್ಪ ಎಳ್ಳು ಮತ್ತು ಉಚಿತವಾಗಿ ನೀಡಿದಲ್ಲಿ ಕೃತಜ್ಞತಾಪೂರ್ವಕವಾಗಿ ಸ್ವೀಕರಿಸಲಾಗುವುದು. ಮತ್ತು ಇದಲ್ಲದೆ ಈ ಪುಣ್ಯ ಕಾರ್ಯಕ್ರಮಕ್ಕೆ ಹಸಿರುವಾಣಿಯನ್ನು ಸ್ವೀಕರಿಸಲಾಗುವುದು. ಶೋಭಕೃತ್ ನಾಮ ಸಂವತ್ಸರದ ಮಕರ ಮಾಸ ಹಾಗೂ ದೇವಳಕ್ಕೆ ಸಂಬಂಧಿಸಿದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನೂತನವಾಗಿ ನಿರ್ಮಿಸಿರುವ ಸೇವಾ ಕೌಂಟರ್ ಹಾಗೂ ತಾಯಂದಿರ ಹಾಲುಣಿಸುವ ಕೊಠಡಿ ಲೋಕಾರ್ಪಣೆ ಮತ್ತು ಶ್ರೀ ಕ್ಷೇತ್ರದ ಪರಿಚಯ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಹರೀಶ್ ರಾವ್ ಮುಂಡ್ರುಪ್ಪಾಡಿ ಅಧ್ಯಕ್ಷರು ವ್ಯವಸ್ಥಾಪಕ ಸಮಿತಿ ಮತ್ತು ಸ್ಥಾಪಕ ಸದಸ್ಯರು ಸುಬ್ರಹ್ಮಣ್ಯ ತೋಡ್ತಿಲ್ಲಾಯ ಪುರಂದರ ಕೆ ಪ್ರಶಾಂತ್ ಪಿ ವಿಠಲ ಕೆ ನವೀನ್ ಕೆ ಶ್ರೀಮತಿ ಹೇಮಾವತಿ ಶ್ರೀಮತಿ ಯಶೋಧ ಹಾಗೂ ಶ್ರೀ ಕ್ಷೇತ್ರದ ಅರ್ಚಕರು ಮತ್ತು ಸಿಬ್ಬಂದಿ ವರ್ಗದವರು ಸೌತಡ್ಕ ಮಹಾಗಣಪತಿ ಕ್ಷೇತ್ರ ಬೆಳ್ತಂಗಡಿ ತಾಲೂಕು. ಆಯ್ತು.